ನಿಂದ್ರೆ ಕನ್ನಡ ಕ್ರಿಕೆಟ್ ಮಗ ಚಾನೆಲ್ಗೆ ತಮಗೆಲ್ಲ ಸ್ವಾಗತ. ಬನ್ರಿ, ಆರ್ಸಿಬಿ ಈಗಾಗಲೇ ನಮ್ಮ ಆರ್ಸಿಬಿ ತಂಡದವರು 4 ಪಂದ್ಯ ಸೋತಿದ್ದಾರೆ, 1 ಪಂದ್ಯ ಗೆದ್ದಿದ್ದಾರೆ, ಪಾಯಿಂಟ್ ಟೇಬಲ್ ಪಟ್ಟಿಯಲ್ಲಿ 9ನೇ ಸ್ಥಾನದಲ್ಲಿದ್ದೀವಿ. ಹಾಗಾಗಿ ಆರ್ಸಿಬಿಯಲ್ಲಿ ಏನು ತಪ್ಪಾಗ್ತಾ ಇದೆ ಅಂತ ಅರ್ಥ ಆಗ್ತಾ ಇಲ್ಲ. ಯಾಕಂದರೆ ಈಗಾಗಲೇ 4 ಪಂದ್ಯ ಸೋತಿದ್ದಾರೆ, ಮುಂದಿನ ಪಂದ್ಯ 9 ಪಂದ್ಯದಲ್ಲಿ ಬರೋಬ್ಬರಿ 7 ಪಂದ್ಯ ಗೆಲ್ಲಬೇಕಾಗುತ್ತೆ ನಾವು ಪ್ಲೇ ಆಫ್ಗೆ ಹೋಗಬೇಕಾದ್ರೆ. ಆರ್ಸಿಬಿಯಲ್ಲಿ ಏನು ದೊಡ್ಡ ತಪ್ಪಾಗಿದೆ, ಹಾಗೆಯೇ ಮತ್ತೆ ಆರ್ಸಿಬಿಯಿಂದ ಯಾರು ಹೊರಗಡೆ ಹೋಗಬೇಕು, ಯಾರು ಒಳಗಡೆ ಬರಬೇಕು ಎಂಬುದು ಕೂಡ ನೀವು ಕಮೆಂಟ್ ಮಾಡಿರಿ. ಯಾಕಂದರೆ ಈಗಾಗಲೇ ಮ್ಯಾಕ್ಸ್ವೆಲ್ ಫೇಲ್ ಆಗ್ತಾ ಇದ್ದಾರೆ, ಫ್ಲಾಪ್ ಆಗ್ತಾ ಇದ್ದಾರೆ, ಈ ಗ್ರೀನು ಫ್ಲಾಪ್ ಆಗ್ತಾ ಇದ್ದಾರೆ, ಹಾಗೆಯೇ ದಿನೇಶ್ ಕಾರ್ತಿಕ್ ಕೂಡ ಫ್ಲಾಪ್ ಆಗ್ತಾರೆ, ಒಂದೇ ಒಂದು ಪಂದ್ಯ ಆಡಿದ್ದಾರೆ. ಹಾಗಾಗಿ ಅನುಜ್ ರಾವತ್ ಕೂಡ ಫ್ಲಾಪ್ ಆಗ್ತಾಯಿದ್ದಾರೆ. ಯಾರ್ಯಾರು ಹೊರಗಡೆ ಹೋಗಬೇಕೆಂಬುದು ಕೂಡ ಕಮೆಂಟ್ ಮಾಡಿರಿ. ಸಾಧ್ಯವಾದರೆ ಈ ಚಾನಲ್ ತಮ್ಗೆ ಇಷ್ಟವಾದ ಚಾನಲ್ ಕೂಡ ಸಬ್ಸ್ಕ್ರೈಬ್ ಕೂಡ ಆಗಿರಿ, ಸಪೋರ್ಟ್ ಮಾಡಿರಿ. ನಾವು ಪ್ಲೇಯಿಂಗ್ ಎಲ್ಲೋನಲ್ಲಿ ಯಾರ್ಯಾರು ಹೊರಗಡೆ ಹೋದರು ಎಂಬುದು ಕೂಡ ಚರ್ಚೆ ಮಾಡ್ತೀವಿ. ಮೊದಲನೇದಾಗಿ ಪ್ಲೇಯಿಂಗ್ ಎಲ್ಲೋನಲ್ಲಿ ನೋಡಬೇಕಾದ್ರೆ ಇವಾಗ ಆರ್ ಸಿ ಬಿ ತಂಡದ ಕಡೆಯಿಂದ ಕ್ಯಾಪ್ಟನ್ ಆಗಿ ಇಲ್ಲಿ ಡೂಪ್ಲೆಸಿಸ್ ಇದ್ದೇ ಇರ್ತಾರೆ, ಇವರಂತೂ ಓಪನಿಂಗ್ ಮಾಡ್ತಾರೆ. ಇವ್ರ ಜೊತೆಗೆ ವಿಲ್ ಜಾಕ್ಸ್ ಅವ್ರು ಬರಬೇಕು ಸ್ನೇಹಿತರೆ, ಗ್ರೀನ್ ಅವರು ಹೊರಗಡೆ ಹೋಗಬೇಕು. ವಿಲ್ ಜಾಕ್ಸ್ ಅವರು ಬಂದರೆ ಒಂದು ಓಪನಿಂಗ್ ಅಂದ್ರೆ ಸಾಲಿಡ್ ಆದಂಥ ಆಟಗಾರ, ಇವರು ಕೂಡ ಬೌಲಿಂಗ್ ಮಾಡ್ತಾರೆ, ಬ್ಯಾಟಿಂಗ್ ಕೂಡ ಮಾಡ್ತಾರೆ. ಹಾಗಾಗಿ ಓಪನಿಂಗ್ ಆಡಬೇಕು. 3ನೇ ನಂಬರ್ಗೆ ವಿರಾಟ್ ಕೊಹ್ಲಿ ಆಡಬೇಕು. 4ನೇ ನಂಬರ್ಗೆ ರಜಿತರ್ ಪಟ್ಟಿದಾರ್ ಇದ್ದಾರೆ, ಇವರು ಆಡಲೇಬೇಕು. ಹಾಗೆಯೇ ಮ್ಯಾಕ್ಸ್ವೆಲ್ ಆಡಬೇಕು, ಇವರಂತೂ ಯಾವಾಗ ಫೈರ್ ಆಗ್ತಾರಂತ ಗೊತ್ತಾಗಲ್ಲ. ಹಾಗಾಗಿ ಈ ರೀತಿಯಾಗಿ ಬ್ಯಾಟಿಂಗ್ ವಿಭಾಗದಲ್ಲಿ ಮಾಡಿದರೆ ಇಲ್ಲಿ ಅಂದರೆ ಅನುಜ್ ರಾವತ್ ಹೊರಗಡೆ ಹೋಗಬೇಕು, ಮಹಿಪಾಲ್ ಲೂಮ್ರೋ ಒಳಗಡೆ ಬರಬೇಕು ಸ್ನೇಹಿತರೆ. ಪ್ರಭು ದೇಸಾಯಿ ಅವರನ್ನು ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಆಡಿಸ್ಬೇಕಂತ ಹೇಳ್ಬೋದಾಗಿದೆ. ಯಾಕಂದರೆ ಮಹಿಪಾಲ್ ಲೂಮ್ರೋ ನೋಡಿದರೆ ಯಾವ ರೀತಿಯಾಗಿ ಬ್ಯಾಟಿಂಗ್ ಆಡಿದ್ರು ಅಂತ. ಬೌಲಿಂಗ್ ವಿಭಾಗದಲ್ಲಿ ನೋಡಬೇಕಾದ್ರೆ ಇವಾಗ ಅಲ್ಜೆರಿ ಜೋಸೆಫ್ ಅವರು ಇದ್ದರು, ರೀಚ್ ಟಾಪ್ಲಿ ಕೂಡ ಇದ್ದರು. ರೀಚ್ ಟಾಪ್ಲಿ ಮತ್ತು ಅಲ್ಜೆರಿ ಜೋಸೆಫ್ ಅವರು ಹೊರಗಡೆ ಹೋಗಬೇಕು. ಇಲ್ಲಿ ಫರ್ಗುಸನ್ ಅವ್ರು ಬರಬೇಕು ಸ್ನೇಹಿತರೆ, ಇದೊಂದು ದೊಡ್ಡ ಬದಲಾವಣೆ ಆಗಬೇಕು. ಯಾಕಂದರೆ ದೊಡ್ಡ ಬದಲಾವಣೆ ಆದ್ರೇ ನಾವು ಗೆಲ್ಲೋಕ್ಕಾಗುತ್ತೆ ಅಂತ ಹೇಳ್ಬೋದಾಗಿದೆ. ಹಾಗೆಯೇ ಇಲ್ಲಿ ಇನ್ನೊಬ್ಬ ಆಟಗಾರ ಅಂದರೆ ವಿಜಯ್ ಕುಮಾರ್ ವೈಶಾಖ್ ಅವರು ಒಳಗಡೆ ಬರಬೇಕು. ಹಾಗೆಯೇ ಎಸ್ ದಯಾಳ್ ಅವರು ಹೊರಗಡೆ ಹೋಗಬೇಕು. ನೋಡೋಣ ಯಾವ ರೀತಿಯಾಗಿ ಪ್ರದರ್ಶನ, ಯಾರು ಯಾವ ರೀತಿಯಾಗಿ ಪ್ರದರ್ಶನ ಕೊಡ್ತಾರಂತ ಹೇಳೋಕ್ಕಾಗಲ್ಲ. ಈ ರೀತಿಯಾಗಿ ಬದಲಾವಣೆ ಮಾಡಲೇಬೇಕಾಗುತ್ತೆ. ಯಾಕಂದರೆ ಮಯಕ್ ಡಗರ್ ಇದ್ದಾರೆ, ಅವರು ಕೂಡ ಒಂದು ಒಳ್ಳೆ ರೀತಿ ಪ್ರಭಾವ ಬೀಳ್ತಾ ಇಲ್ಲ. ಕರಣ್ ಶರ್ಮಾ ಅವರನ್ನು ಒಳಗಡೆ ತರಬೇಕಂತ ಹೇಳ್ಬೋದಾಗಿದೆ. ಈ ರೀತಿಯಾಗಿ ದೊಡ್ಡ ಬದಲಾವಣೆ ಆದ್ರೇ ನಮ್ಮ ಆರ್ ಸಿ ಬಿ ತಂಡ ಗೆಲ್ಲೋದು ಅಂತ ನಮ್ಮ ಪ್ರಕಾರ ಹೇಳ್ಬೋದಾಗಿದೆ. ನಿಮ್ಮ ಪ್ರಕಾರ ಯಾವ ರೀತಿಯಾಗಿ ಬದಲಾವಣೆ ಆಗ್ಬೋದು ಕಮೆಂಟ್ ಮಾಡಿರಿ. ಸಾಧ್ಯವಾದಲ್ಲಿ ಈ ಚಾನಲ್ ತಮ್ಗೆ ಇಷ್ಟವಾದಲ್ಲಿ ಈ ಚಾನಲ್ ಕೂಡ ಸಬ್ಸ್ಕ್ರೈಬ್ ಆಗಿರಿ, ಸಪೋರ್ಟ್ ಮಾಡಿರಿ. ನಾವು ಇದೇ ರೀತಿಯಾಗಿ ಲೈವ್ ಆಗಿ ಬೆಳೀತಾ ಇರ್ತೀವಿ. ಧನ್ಯವಾದಗಳು ಸ್ನೇಹಿತರೆ, ಸಿಗೋಣ್ರಿ ಮುಂದಿನ ನೋಡೋದಲ್ಲಿ. ಬೈ ಬೈ, ಟೇಕ್ ಕೇರ್.